ತೆಲಂಗಾಣ ವಿಧಾನಸಭೆ ಚುನಾವಣೆ ಈ ವರ್ಷಾಂತಕ್ಕೆ ನಡೆಯಲಿದೆ ಹೇಗಾದರೂ ಮಾಡಿ ಅಲ್ಲಿ ಅಧಿಕಾರ ಹಿಡಿಯಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಬಿಜೆಪಿ ನಾಯಕ ಹಲವು ರಣತಂತ್ರ ರೂಪಿಸಿ ಆಕಾಡಕ್ಕಿಳಿದಿದ್ದಾರೆ ಎದುರಾಳಿ ಪಕ್ಷಗಳಾದ ಬಿಆರ್ಎಸ್ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಮಾಕಾಡೆ ಮಲಗಿಸಲು ತಾಲೀಮು ಆರಂಭಿಸಿದ್ದಾರೆ ಇನ್ನು ವಿಶೇಷ ಅಂದರೆ ತೆಲಂಗಾಣದಲ್ಲಿ ಕೇಸರಿ ಜಂಡ ಆರಿಸಲು ಕುರಿತ ಚುನಾವಣಾ ಚಾಣಕ್ಯರನ್ನು ಆರಿಸಿ ಒಂದೊಂದು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಕೊಡಲಾಗಿದೆ ಇನ್ನು ವಿಶೇಷ ಅಂದ್ರ ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಟಾಸ್ಕ್ ನೀಡಿದೆ ಹೈಕಮಾಂಡ್ ನೀಡಿದ ಟಾಸ್ಕ್ ಆದರೂ ಯಾವುದು ಗೆಲುವು ಸಾಧಿಸುವುದಕ್ಕೆ ವಿಜಯೇಂದ್ರ ರೂಪಿಸಿದ ರಣತಂತ್ರಗಳೇನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಚುನಾವಣಾ ಚಾಣಕ್ಯ ಅಂತ ಗುರುತಿಸಿಕೊಂಡಿರು ಮಾಜಿ ಸಿಎಂ ಬಿಎಸ್ವೈ ಪುತ್ರ ಬಿ ಬೈ ವಿಜಯೇಂದ್ರ ಅವರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಿಗ್ ಟಾಸ್ಕ್ ನೀಡಿದ್ದಾರೆ ಈ ವರ್ಷಾಂತಕ್ಕೆ ತೆಲಂಗಾಣದಲ್ಲಿ ವಿಧಾನಸಭೆ ಚುನಾವಣೆಯ ನಡೆಯಲಿ ಮಹಬೂಬ್ ನಗರ ಜಿಲ್ಲೆಯ ಜಡಚರ್ಲ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನಾಗಿ ಬಿ ಬೈ ವಿಜಯೇಂದ್ರ ಅವರನ್ನು ನೇಮಕ ಮಾಡಲಾಗಿದೆ ಮಹತ್ತರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಬಿ ಬೈ ವಿಜಯೇಂದ್ರ ಸತತ ಎರಡು ದಿನಗಳಿಂದ ಮುಂದಿನ ಚುನಾವಣೆ ಗೆಲ್ಲುವ ಕುರಿತು ಕಾರ್ಯತಂತ್ರ ರೂಪಿಸಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ನಾಯಕರನ್ನು ಮುಂದಿನ ಚುನಾವಣೆಗೆ ಅಣಿಗೊಳಿಸಿದ್ದಾರೆ ಸ್ಥಳೀಯ ಜನರ ಸಮಸ್ಯೆ ವಿರೋಧ ಪಕ್ಷದ ಲೋಪದೋಷಗಳು ಜನರ ಆಶೋತ್ತರವನ್ನು ಆಲಿಸಿರುವ ವಿಜಯೇಂದ್ರ ಕಳೆದೆರಡು ದಿನಗಳಿಂದ ಸರಣಿ ಸಭೆಗಳನ್ನು ನಡೆಸಿ ಜಡಚರ್ಲ ವಿಧಾನಸಭೆ ಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಈಗಾಗಲೇ ತಾಲೀಮು ಆರಂಭಿಸಿದ್ದಾರೆ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕರ್ತರನ್ನು ಉರಿಗೊಳಿಸುವ ಕೆಲಸಕ್ಕೆ ಬಿವೈ ವಿಜಯೇಂದ್ರ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಮಿಂಚಿನ ಪ್ರಚಾರ ನಡೆಸಿದ್ದ ಬಿವೈ ವಿಜಯೇಂದ್ರ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವುದಕ್ಕೆ ಕಾರಣೀಕರ್ತರಾಗಿದ್ದರು ವಿಜಯೇಂದ್ರ ಅವರಲ್ಲಿನ ಚುನಾವಣೆ ನಿಪುಣತೆಯನ್ನು ಅರಿತುಕೊಂಡಿರುವ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ತೆಲಂಗಾಣದ ಜಡಚರ್ಲ ವಿಧಾನಸಭೆ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿ ಗೆಲ್ಲುವ ಟಾಸ್ಕ್ ನೀಡಿದ್ದಾರೆ ರಾಜ್ಯದಲ್ಲಿ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರ ಚುನಾವಣಾ ಚಾಣಕ್ಯತನ ಮನೆ ಮಾತಾಗಿದೆ ತೆಲಂಗಾಣದಲ್ಲೂ ಗೆಲುವಿನ ಜಾಂಡ ಆರಿಸುವುದು ಬಹುತೇಕ ಖಚಿತ ಅಂತಾರೆ ಅವರ ಅಭಿಮಾನಿಗಳು